ನಾನು ಫಸ್ಟೇ ಹೇಳಿಬಿಟ್ಟೆ ನಾನು ರೆಡಿ ಆಗಿರೋದಲ್ಲ ನಾನು ರೆಡಿ ಆಗದೇ ಇರೋರನ್ನ ಕಾಂಗ್ರೆಸ್ ಅವರೇ ಬಂದು ನಿಲ್ಲಿಸಿ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರಲ್ಲ ಇದನ್ನ ನನಗೆ ಅನ್ಸುತ್ತೆ ಚರ್ಚೆ ಇದನ್ನ ಮಾಡಿ ಏನೋ ಒಂದು ಬೇರೆ ರೀತಿಯಲ್ಲಿ ಕೊಂಡಲ್ಲ ನಾನು ಅದನ್ನ ಬಹಳ ಇಂಪಾರ್ಟೆಂಟ್ ಅಂತ ನಾನು ತಗೊಳ್ಳೋದೇ ಇಲ್ಲ ಅವರಿಗೆ ಕೊಟ್ಟರೇನೋ ನಾನು ಬಂದು ಕೆಲಸ ಮಾಡತಕ್ಕಂತ ಜವಾಬ್ದಾರಿ ನಾನು ತಗೊಳ್ತೀನಿ ಅಂತ ಹೇಳಿ ನಾನು ಎಲ್ಲಕ್ಕಿಂತ ಮುಂಚೆನೇ ನಾನು ಹೇಳಿದವರು ನನಗೆ ಅನ್ಸುತ್ತೆ ಇದು ಪತ್ರಿಕಾ ಮಾಧ್ಯಮದಲ್ಲಿ ಬರದೇ ಇದ್ರೇನೆ ಒಳ್ಳೆಯದು ಯಾಕೆಂದ್ರೆ ನನಗೆ ಆ ಥರ ತಲೆ ಕೆಡಿಸ್ಕೊಂಡಿರೋನಲ್ಲ ಆದರೆ ನಂದು ಎರಡು ಕೆಲಸ ಇದೆ ನಾನು ಕೇವಲ 13 ದಿನ ಮಾತ್ರ ವರ್ಕ್ ಮಾಡಿರೋದ್ರಲ್ಲೇ ನನಗೆ ಇಷ್ಟು ಸ್ಥಾನವನ್ನು ಕೊಟ್ಟಿರೋದು ಅವರಿಗೆ ಹೋಗಿ ಥ್ಯಾಂಕ್ಸ್ ಹೇಳಬೇಕು ನಾಳೆ ಬೇರೆಯವರಿಗೆ ನಿಲ್ಲಿಸಿದ್ರೇನೋ ಆ ವೋಟ್ನ ಅವರಿಗೂ ಕೊಡಿಸ್ಬೇಕಲ್ವಾ ಅದು ನನ್ನ ಜವಾಬ್ದಾರಿ ಅಲ್ವಾ ಆ ಪ್ರಶ್ನೆನೇ ಇಲ್ಲ ತಗೊಳ್ಳಿ ಅವರು ಕೇಳೋದ್ರಲ್ಲಿ ಯಾಕೆ ತಪ್ಪೇನಿಲ್ಲ ನಾನು ಹೇಳಿದ್ನಲ್ಲ ನಾವು ಮೂರನೇ ಸ್ಥಾನದಲ್ಲಿ ಇದ್ದವರು ಜಿಲ್ಲೆಯಲ್ಲಿ ನಾನು ಮೊದಲನೇ ಸ್ಥಾನದಲ್ಲಿ ಇಲ್ಲ ನಾವು ಅವರ ಅಟ್ ಲೀಸ್ಟ್ ಒಬ್ಬರು ಕಾಂಗ್ರೆಸ್ ಅಧ್ಯಕ್ಷರು ಇದ್ದಾರೆ ಕಾಂಗ್ರೆಸ್ ಶಾಸಕರು ನಾವು ಯಾರೂ ಇಲ್ಲ ಆದರೂ ಕೂಡ ಮದುವರು ಬಂದು ನಿಲ್ಲಿ ಅಂತ ಹೇಳಿದಾರಲ್ಲ ಆ ವಿಶ್ವಾಸಕ್ಕೆ ನಾನು ಅವರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತೀನಿ ಅದೇನು ದೊಡ್ಡದೇನಿಲ್ಲ ಆಮೇಲೆ ಸುಂದರೇಶ್ ಅವರು ಬಂದಾಗಲೂ ಕೂಡ ಇದೇ ಮಾತಾಡಿದ್ರು ನೀವು ನಿಮ್ಮ ಪಕ್ಷದಲ್ಲೇ ಮುಗಿಸ್ಕೇಳ್ರಿ ವರಿಷ್ಠ ಮುಗಿಸ್ಕೇಳಿ ಆಮೇಲೆ ನಮ್ದೆಲ್ಲ ಪಂಚಾಯಿತಿ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ನಾವು ಕೆಲಸ ಮಾಡಬೇಕು ಅದಕ್ಕೆ ನಾನು ಮಂಜುನಾಥ್ ಗೌಡ್ರನ್ನ ಇವತ್ತು ದಯವಿಟ್ಟು ತಾವು ಬರಬೇಕು ಅಂತ ಹೇಳಿದ್ರು ರೀಸನ್ನೇ ಇಷ್ಟು ಅವರು ಕೂಡ ಪಕ್ಷದ ಸಂಘಟನೆ ಮಾಡಬೇಕಾಗತ್ತೆ ಆ ಕಡೆಯಿಂದ ಅವರು ಹೊಸ ಅಧ್ಯಕ್ಷರು ಇರೋದ್ರಿಂದ ನಾನು 14 15 ರಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ಅಂದೆ ಸುಂದರೇಶ್ ಅವರು ಇಲ್ಲ ದಯವಿಟ್ಟು ಮದುವೆ ನೀವು ಒಂದು ವಾರ 10 ದಿನ ನನಗೆ ಟೈಮ್ ಕೊಡಬೇಕು ಒಟ್ಟಿಗೆ ಕೆಲಸ ಮಾಡ್ತೀನಿ ತೀರ್ಮಾನ ವರಿಷ್ಠರು ಮಾಡ್ತಾರೆ ಈಗ ಅದ್ರದ್ದು ಬಂದಲ್ಲ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದೇ ಇಲ್ಲ ನನ್ನ ಪಕ್ಷದಿಂದ ನಾನು ಯಾವಾಗಲೂ ಎವರ್ ರೆಡಿ ಅವಾಗ ರೆಡಿ ಇರಲಿಲ್ಲ ಆದರೆ ಅನಿವಾರ್ಯವಾಗಿ ಎರಡು ಪಕ್ಷದ ವತಿಯಿಂದ ಒಂದು ತೀರ್ಮಾನ ಮಾಡಿದಾಗ ಅದನ್ನು ನಾನು ತಗೊಳ್ಬೇಕಾಗುತ್ತೆ